ನ್ಯೂಸ್ವರಿಗೆ ಸ್ವಾಗತ ನಾವು ಚರ್ಚೆ ಮಾಡ್ತಾರೆ ಡಬ್ಬಿಂಗ್ ಭೂತವನ್ನು ಮನೆಯಲ್ಲಿ ಬಿಟ್ಕೊಳ್ಳೋದೇ ಅದನ್ನು ಹೊರಗೆ ಹಾಕಬೇಕು ಆ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಹುತೇಕ ಒಂದು ವೇಳೆ ಇದು ಮನೇಲಿ ಬಿಟ್ಕೊಂಡ್ರೆ ಅದರ ಅಪಾಯ ಹೆಚ್ಚಿದೆ ಇದು ಕೇವಲ ಚಿತ್ರರಂಗ ಸಮಸ್ಯೆ ಅಲ್ಲ ಇದು ಭಾಷೆ ಸಮಸ್ಯೆ ಅಂತ ಮಾತಾಡ್ತಾರೆ ಬಹುತೇಕ ಇವತ್ತು ನಡಂಥ ಪ್ರತಿಭಟನಾ ರ್ಯಾಲಿಯಲ್ಲಿ ನಟ ಜಗ್ಗೇಶ್ ಮತ್ತು ದುನಿಯಾ ವಿಜಿ ಕೂಡ ಭಾಳ ಕಠೋರವಾಗಿ ಮಾತಾಡಿದಾರೆ ಅಷ್ಟೇ ಅಲ್ಲ ಯಾರ್ಯಾರು ಈ ರೀತಿ ಅನ್ನಕ್ಕೆ ಒಂದು ರೀತಿ ದ್ರೋಹದ ಮಾತುಗಳನ್ನ ಆಡ್ತಾ ಇದಾರೆ ಅಂಥವರು ನಿಜಕ್ಕೂ ಕೂಡ ಅವರು ಸಿನಿಮಾ ಮಾಡಬೇಕಾಗಿದ್ರೆ ಅವರು ಆ ಡಬ್ಬಿಂಗ್ ಯಾರು ಮಾಡ್ತಾ ಇದ್ದಾರೆ ಅವ್ರು ಹೇಳಬೇಕು ನೇರವಾಗಿ ನಮಗೆ ನಮ್ಗೆ ಸಮಸ್ಯೆ ಇದೆ ನಾವು ಚಿತ್ರಗಳನ್ನು ಬಿಡುಗಡೆ ಮಾಡ್ತೀವಿ ಅಂಥದ್ದು ಬಹುತೇಕ ಈ ರೀತಿ ಕನ್ನ ಹಾಕುವಂಥ ಪ್ರವೃತ್ತಿಯನ್ನು ಕೈ ಬಿಡಬೇಕು ಅನ್ನೋದು ಅಗತ್ಯ ಬಿದ್ರೆ ಅವರನ್ನು ಹೊಡಿತೀವಿ ಧಮಕಿಯನ್ನು ಹಾಕುವಂತ ಮಾತ್ರ ಮಾಡಿದರೆ ಬಹುತೇಕ ಇದು ಎಲ್ಲೊಂದು ಕಡೆ ಈ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಳುವಂಥ ಲಕ್ಷಣ ಕಂಡು ಬರ್ತಾಯಿದೆ ಇವತ್ತು ಸಮಾವೇಶದಲ್ಲಿ ಜಗ್ಗೇಶ್ ಮತ್ತು ವಿಜಿ ಏನು ಹೇಳಿದರೆ ನೋಡೋಣ ನಾವು ನಿಜವಾಗ್ಲೂ ನನ್ನ ನೋವಾಗುವಂಥ ವಿಚಾರ ಏನು ಅಂದರೆ ನಮಗೆ ಶತ್ರುಗಳು ಎಲ್ಲೂ ಇಲ್ಲಪ್ಪ ನಮ್ಮ ಜೊತೆನೇ ಇದ್ದಾರೆ ನಮ್ಮವರೇ ನಮ್ಮ ಕಾಲೆಳಿತಾರೆ ದಯಮಾಡಿ ನನ್ನ ಬಿಟ್ಬಿಡಿ ನನ್ನೇನೋ ಮೊನ್ನೆನೋ ಎರಡೆರಡು ಚಿತ್ರ ಮಾಡಿಬಿಟ್ಟು ಒಬ್ಬ ಹುಡುಗ ಏಳು ವರ್ಷ ಪಬ್ಲಿಸಿಟಿ ತಗೊಂಡ ಎರಡೇ ಮಾಡಿದ್ದವನು ಬುಟ ಬುಟ ಬುಲೆಟಿನ್ ಅದೇನೋ ಗೊತ್ತಿಲ್ಲ ಜನ್ರಿಗೆ ಅದೇನು ಏನು ಮಾಧ್ಯಮದವರು ಅವನ ಬಗ್ಗೆ ಗೀತೆ ಇಷ್ಟುತ್ತಾ ಬರೆದುಬಿಟ್ರು ಈಗ ಅವನು ನಾನು ಡಬ್ಬಿಂಗ್ ಪರವಾಗಿ ಇದ್ದೀನಿ ಯಾಕೆಂದರೆ ನಾನು ಇಪ್ಪತ್ತೆಂಟು ವರ್ಷ ಅಲ್ಲಿ ಅದೇನೋ ಸರ್ವೆ ಮಾಡಿಬಿಟ್ಟಿದ್ದೀನಿ ಅಂತ ಅವನಿಗೆ ಮೂವತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಕಳೆದ್ರೆ ಹತ್ತು ವರ್ಷದ ಹುಡುಗನಿಂದ ಮಾಡ್ತಿದ್ದೆ ಅವನು ನನಗೆ ಅರ್ಥವೇ ಆಗ್ತಾ ಇಲ್ಲ ಅದಕ್ಕೆ ನಾನು ಯಾರಿಗೋ ಕೇಳಿದೆ ಮೊನ್ನೆ ಕನಕಪುರದವ್ರಿಗೆ ಏನಾಯಿತು ಪಾಪ ಅಂದೆ ಇಲ್ಲ ಸಣ್ಣ ವಯಸ್ಸಲ್ಲಿ ಕೆಳಗೆ ಬಿದ್ಬಿಟ್ಟು ತಲೆಗೆ ಏಟ್ ಬಿದ್ಬಿಟ್ಟಿತ್ತು ಅವ್ರಿಗೆ ಹಂಗಾಗಿ ಹಂಗೆ ಮಾತಾಡ್ತಾರೆ ಅಂದರು ದಯಮಾಡಿ ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ನೀವು ನಮ್ಮನೆ ಮಗ ರೀ ನೀವು ನಮ್ಮನೆ ಮಗ ನೀನು ಕನ್ನಡದವನು ನೀನೇ ಆ ಕೈಯ್ಯ ನಮ್ಮನೆಗೆ ಬೆಂಕಿ ಇಡೋ ಮಾತಾಡ್ತಿದ್ಯಾ ದಯವಿಟ್ಟು ಮಾತಾಡಬೇಡಿ ಇವತ್ತು ನೀವು ಕನ್ನಡ ಚಿತ್ರರಂಗಕ್ಕೆ ಕೈ ಇಟ್ಟಿದ್ದೀರಿ ನಾಳೆ ಕನ್ನಡಿಗರ ಭಾವನೆ ಕೈ ಇಡ್ತೀರಿ ಇಲ್ಲೆಲ್ಲರೂ ಸೇರಿ ಕಡ್ಡಾಯವಾಗಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅಂತ ಹೋರಾಟ ಮಾಡ್ತಿದಾರಲ್ವಾ ಇದಕ್ಕೆ ನೀವು ಜಾಗ ಕೊಡಿ ನಿಮ್ಗೆ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ನಾಳೆ ಬರುತ್ತೆ ಅದು ಯಾವುದೋ ಇನ್ನೊಂದು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಕನ್ನಡಿಗರಿಗೆ ಯಾಕೆ ಕೊಡಬೇಕು ಅಂತ ಬರುತ್ತೆ ನಾವಿಷ್ಟು ಜನ ನಿಮ್ಮ ಋಣ ತೀರ್ಸೋಕ್ಕಾಗೋದೇ ಇಲ್ಲ ನಮಗೆ ಮಾಸಿರೋಗಳಿಗೆ ಬಂದರೆ ಹೊಡಿತೀವಿ ಬಿಡಲ್ಲ ಇಲ್ಲೇನಿಲ್ಲ ದೊಡ್ಡ ಒಂದು ಕೆಲವು ಪ್ರೊಡ್ಯೂಸರ್ಗಳು ಒಂದಷ್ಟು ಸಿನಿಮಾಗಳನ್ನ ತಂದು ರೀಮೇಕ್ ಮಾಡ್ಕೊಂಬಿ ಡಬ್ಬಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ ಒಂದು ನಲವತ್ತು ಈಗ ಸೈಟ್ ಮೇಲೆ ಜಿ ಪಿ ಹಾಕೋತಾರಲ್ಲ ಕಂಡೋರು ಸೊತ್ತ ಮೇಲೆ ಕಳ್ನಾಟಕ ಮಾಡೋದಕ್ಕೆ ಆ ಥರ ಎಲ್ಲ ಒಂದು ನಲವತ್ತು ಸಿನಿಮಾ ಐವತ್ತು ಸಿನಿಮಾ ಡಬ್ಬಿಂಗಾಗಿ ರೆಡಿ ಆಗಿದೆ ಅದನ್ನೆಲ್ಲ ರಿಲೀಸ್ ಮಾಡಬೇಕು ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಎಲ್ಲ ಇರೋಗಳದು ಒಂದೇ ಗೋಳೆ ಫಸ್ಟು ನಾವು ಬೆಳ್ಕೋತೀವಿ ನಮ್ಮ ಕಷ್ಟದಲ್ಲಿ ನಂತರ ಡೇಟ್ ಕೇಳ್ತಾರೆ ವಿಧಿ ಇಲ್ಲ ಕೊಟ್ಟಿರ್ತೀವಿ ಇನ್ನೊಂದು ಸರಿ ಕೇಳಕ್ಕೆ ಬರ್ತಾರೆ ಅವ್ರು ಕೊಡೋ ಕಡಿಮೆ ದುಡ್ಡು ನಾವು ಇನ್ನೂ ಚೆನ್ನಾಗಿ ಗ್ರಾಫ್ ಎತ್ಕೊಂಡು ಮೇಲಕ್ಕೆ ಹೋಗಿರ್ತೀವಿ ಕೊಡೋಕ್ಕಾಗಲ್ಲ ನೋಡೋಷ್ಟು ನೋಡ್ತಾರೋ ಎಲ್ಲ ಇರೋಗಳನ್ನ ಹಂಗೆ ತಡದ್ ನಿಲ್ಲಿಸಿ ಬಿಡೋ ಡಬ್ಬಿಂಗ್ ಬಿಡೋಣ ಅಂತ ಒಂದು ಟಾಂಗ್ ಹೊಡೆಯೋಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ ತಾಕತ್ತಿದ್ದು ಮನಸ್ಸಿದ್ದು ಗಂಡಸ್ತನ ಇದ್ದು ಧೈರ್ಯ ಇದ್ದು ನಿಜವಾದ ಗಂಡಸೇ ಆದರೆ ನಾನು ಇಷ್ಟು ಸಿನಿಮಾನ ಡಬ್ಬಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ವೆಸ್ಟ್ ಮಾಡಿದ್ದೀನಿ ನನ್ನ ದುಡ್ಡು ಹಾಳಾಗೋಗುತ್ತೆ ನನಗೆ ಬಿಟ್ಕೊಡಿ ಅಂತ ಒಂದು ಮಾತನ್ನು ಕೇಳೋದು ಬಿಟ್ಟು ನಾವು ಡಬ್ಬಿಂಗ್ ಬಿಡ್ತೀವಿ ಕೋರ್ಟ್ ಅಲ್ಲಿ ಬಿಡಿ ತೀರ್ಮಾನ ಆಗತ್ತೆ ಅದನ್ನು ಮೀರಿ ಬಂದರೆ ಸತೀಶ್ ಈಗ ಜಗ್ಗೇಶ್ ಮತ್ತು ದುನಿಯಾ ವಿಜಯ್ ಮಾತಾಡಿದ್ರು ಯಾರ ವಿರುದ್ಧ ಮಾತಾಡಿದ್ರು ಸಿ ಸಿ ವಿರುದ್ಧ ಅಂತೂ ಮಾತಾಡಿಲ್ಲ ಐವತ್ತು ಸಿನಿಮಾ ಮಾಡ್ಕೊಂಡು ಕೂತಿದ್ದಾರೆ ಡಬ್ಬಿಂಗ್ ನಮ್ಗೆ ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ ಬಹುತೇಕ ಹೀರೋಗಳು ಕಾಲಿಸಿಟ್ ಕೊಡ್ತಾ ಇಲ್ಲ ಅವ್ರು ಸಿಕ್ಕಾಬಟ್ಟು ದುಡ್ಡು ಕೇಳ್ತಾರೆ ಅನ್ನೋ ಕಾರಣಕ್ಕೆ ಏನಾದರೂ ಒಂದು ರೀತಿ ಹೀರೋ ಹೀರೋಯಿನ್ಗಳಿಗೆ ಹೆದರ್ಸಕ್ಕೆ ನಿರ್ಮಾಪಕರು ಈ ರೀತಿ ಹೋಗ್ತಾ ಇದಾರೆ ಯಾವ ಹೀರೋಗಳಿಗೆ ನ ಅವರ ಮಿತಿಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಯಾವ ಹೀರೋಗಳಿಗೆ ನಾನು ಕೆಲಸ ಮಾಡಿದ್ದೀನಿ ಹದಿನೈದು ಸಿನಿಮಾ ಮಾಡಿದ್ದೀನಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ ಎಷ್ಟು ತಗೊಂಡಿದ್ದೀನಿ ಅಷ್ಟೇ ತಗೊಂಡಿದೀನಿ ಇವಾಗ ಹೀರೋ ಆದ್ಮೇಲೆ ಎಷ್ಟೋ ಅಷ್ಟೇ ತಗೋತಾ ಇದೀನಿ ನನಗೆ ಈಗ ಹತ್ತು ಲಕ್ಷ ರೂಪಾಯಿ ಇದೆ ಅಂದ್ರೆ ಯಾರು ಐವತ್ತು ಲಕ್ಷ ಕೊಡ್ತಾರಾ ಯಾರು ಕೊಡಲ್ಲ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋದ್ರು ಯಾಕೆ ಕೊಡಲ್ಲ ಕಾಲ್ಸಿಷ್ಟು ಸತಿ ಸಿನಿಮಾ ಫ್ರೀ ಆಫ್ ಕಾಸ್ಟ್ ಕೂಡ ಮಾಡ್ಕೊಂಡು ಕೊಡ್ತೀವಿ ಮಾಡಬೇಕು ಅಲ್ವಾ ಲೂಸಿಯಾ ಮಾಡಿದಾಗೀರೋ ಮಾಡಿರೋದು ಫಸ್ಟ್ ಗೊತ್ತೇ ಇಲ್ಲ ನಮಗೆ ಈಗ ನಿಮ್ಮ ನಿಮ್ಮ ಮನೆ ನಿಮ್ಮ ಇಂಡಸ್ಟ್ರಿ ಒಡದ ಮನೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಚಿತ್ರೋದ್ಯಮ ಬಂದ್ ಅಂತಂದ್ರೆ ಬಹಳಷ್ಟು ಜನ ಸಿನಿಮಾ ಹೀರೋಗಳು ಬೇರೆ ಬೇರೆ ಕಡೆ ಶೂಟಿಂಗಲ್ಲಿದ್ದಾರೆ ಅಲ್ಲಿದ್ದಾರೆ ಅದು ಹ್ಯಾ ಚಿತ್ರೋದ್ಯಮ ಗೊತ್ತಿಲ್ಲ ವಿತರಕರು ನಿಮ್ಮ ಚಿತ್ರ ಈ ಬಂದಿಗೆ ಕರೆ ಕೊಟ್ಟಿಲ್ಲ ಸಿನಿಮಾ ಮಾಲೀಕರು ಒತ್ತಾಯದಿಂದ ಅವರು ಸಿನಿಮಾ ಬೆಳಿಗ್ಗೆ ಮಾರ್ನಿಂಗ್ ಶೋನ ರದ್ದು ಮಾಡಿದ್ದಾರೆ ಅವ್ರು ನಿಮ್ಮ ಬೆಂಬಲ ಕೊಟ್ಟಿಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಡ್ಕತ್ರಿಯಲ್ಲಿ ಈ ಕಡೆ ಬಂದ್ ಮಾಡಿದ್ರೆ ಎಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟು ಅಥವಾ ಭಾಗಿ ಆಗದೆ ಹೋದರೆ ಇವರು ಸಿಟ್ಟು ಅವರು ಕೂಡ ಭಾಗಿಯಾಗಿಲ್ಲ ಈ ನಿಮ್ಮಲ್ಲಿ ಒಂದು ಅನ್ನೋದೇ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಬಂದ ತಕ್ಷಣ ಅದು ಸಕ್ಸಸ್ ಅಂತ ಅಂತೀರ ಇದನ್ನು ಹೇಗಿ ಇದು ಫಿಫ್ಟಿ ಫಿಫ್ಟಿನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇದು ಅವತ್ತು ರಾಜ್ಕುಮಾರ್ ನಿಂತಿದ್ರು ಒಟಾಳ್ ನಾಗರಾಜ್ ಒಂದು ಒಂದೇಳೆಂಟು ಜನ ಇದ್ದರು ಅವರೇ ನಿಂತ್ಕೊಂಡು ಗೆಲ್ಸಿದ್ದು ಇವತ್ತು ಎಷ್ಟು ಜನ ನಿಂತಿದ್ದಾರೆ ಆಮೇಲೆ ಇಡೀ ಇಂಡಸ್ಟ್ರಿ ಅಂತಂದ್ರೆ ಯಾರು ಸಾರ್ ಹಂಗಿದಾರೆ ಎಲ್ಲರೂ ಬಂದಿದ್ದೀರಲ್ಲ ಅಣ್ಣ ಶಿವರ ಶಿವಣ್ಣವರಿದ್ದಾರೆ ದರ್ಶನ್ ಅವರು ಇದ್ದಾರೆ ಸುದೀಪ್ ಅವರಿದ್ದಾರೆ ಕೊನೆಗೆ ಬಂದರು ಮಧ್ಯೆ ಹೋದ್ರು ಸರ್ ಎಲ್ಲಾದರೂ ಜನನೇ ಏನು ಏನು ಜನ ಇಷ್ಟೇ ಜನನ ಅಂತಂದ್ರು ಅದಕ್ಕೆ ನಾನು ಎಕ್ಸಾಂಪಲ್ ಹೋದ್ರು ಇಲ್ಲ ಅದನ್ನ ಎಕ್ಸಾಂಪಲ್ ಹೇಳ್ತೀನಿ ನಾನು ಅದಕ್ಕೊಂದು ಉತ್ತರ ಕೊಡ್ತೀನಿ ಸುದೀಪ್ ಅವ್ರು ಹೇಳಿದ್ ಮಾತ್ರ ನಾನು ಒಂದು ಉತ್ತರ ಕೊಡ್ತೀನಿ ಏನಂದ್ರೆ ಸುದೀಪ್ ಅವ್ರು ಹೇಳಿದ್ದು ಒಂದು ಕಾಳಜಿಯಿಂದ ಒಂದು ಪ್ರೀತಿಯಿಂದ ಏನು ಹೇಳಿದ್ರು ಅಂದ್ರೆ ಯಾಕೆ ಇನ್ನೂ ಸೇರ್ಬೋದಲ್ಲ ಜನ ಯಾಕೆ ನಿಮ್ಗೆ ಪ್ರೀತಿ ಇಲ್ವಾ ಅಂತ ಕೇಳಿದ್ರು ಅಂದ್ರೆ ಸೇರಿಸಿಲ್ಲ ಅಂತ ಅದನ್ನ ಸೇರಿಸಿಲ್ಲ ಅವ್ರು ಹೇಳಿರೋದನ್ನ ನೀವು ಬೇರೆ ಥರ ವ್ಯಾಖ್ಯಾನ ಮಾಡ್ಕೋಬೇಕಾಗಿಲ್ಲ ಬೇರೆ ತರ ಸ್ಪಷ್ಟವಾಗಿದೆ ಶಿವರಾಜ್ ಕುಮಾರ್ ಹೇಳಿದ್ರು ಸಾವಿರ ಅಲ್ಲ ಐದು ಜನ ಬಂದರು ಜನನೇ ಇನ್ನು ಸಾವಿರ ಜನ ಸಾವಿರ ಕೇಳ್ತಾರೆ ಅಂದ್ರೆ ಒಬ್ಬ ಅಲ್ಲಿ ಒಂದ್ ಕಡೆ ನಿಮ್ಮಲ್ಲೇನೆ ವೈಮನಸ್ ವೈಮನಸ್ಸಲ್ಲ ಅದು ಇವಾಗ ಶಿವಣ್ಣವರು ಹಿರಿಯವರು ಒಂದು ಬುದ್ಧಿ ಹೇಳ್ತಾರೆ ಅವರು ಅದನ್ನ ನಾವು ತಗೋತೀವಿ ಎಲ್ಲರೂ ತಗೋತಾರೆ ಹಂಗಾಗಿ ಅವರು ಅದನ್ನ ಹೇಳಿದ್ದಾರೆ ಆಮೇಲೆ ಒಂದ್ ತಿಳ್ಕೊಳ್ಳಿ ಸರ್ ಎಲ್ಲರೂ ಎಮೋಷನಲ್ ಆಗಿರ್ತಾರೆ ಟೈಮ್ಗೆ ಈಗ ನಮ್ಮ ಮನೆಯಲ್ಲೇ ನಮ್ಮ ಹುಡುಗವನ್ನು ತಪ್ಪು ಮಾಡಿದ್ರೆ ಹೆಂಗ್ ಮಾಡಲ್ಲ ನಾವು ಹೆಂಗ್ ಮಾಡಲ್ಲ ಹೊಡೆಯಲ್ವ ನಾವು ಬುದ್ಧಿ ಕಲ್ಸಲ್ವ ಅವನಿಗೆ ಎಲ್ಲಾದ್ರಲ್ಲೂ ಅದೇ ಅಪ್ಲೈ ಆಗುತ್ತೆ ಹಂಗಾಗಿ ಹಿರಿಯರು ಇರ್ತಾರೆ ಬುದ್ಧಿ ಹೇಳೋರು ಹಂಗಾಗಿ ಸುದೀಪ್ ಅವರು ಮಾತಾಡ್ತಾರೆ ಮತ್ತವ್ರು ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಸುದೀಪ್ ಅವರು ಹೇಳಿದ್ರಲ್ಲೂ ತಪ್ಪಿಲ್ಲ ಅವರು ಹೇಳಿದ್ರಲ್ಲೂ ತಪ್ಪಿಲ್ಲ ಎಸ್ ಪೂಜಾ ಗಾಂಧಿ ಅವರೇ ರಮ್ಯ ಕೂಡ ಒಬ್ಬ ಆಕ್ಟರ್ ಒಬ್ಬ ನಟಿ ಅವಳು ಎಂ ಪಿ ಆಗಿರ್ಬೋದು ಇವತ್ತು ನಟಿ ಸೊ ಅವ್ರು ಕೂಡ ಇದು ಬಂದಿಲ್ಲ ರಕ್ಷಿತ ಬಂದಿಲ್ಲ ನೋಡಿ ಬಂದಿರ್ಬೋದು ಗೊತ್ತಿಲ್ಲ ರಕ್ಷಿತಾ ಬಂದಿಲ್ಲ ಬಹಳ ಜನ ಬಂದೇ ಇಲ್ಲ ಅವ್ರಿಗೆ ಆರ್ ನಾಟ್ ಇಂಟ್ರೆಸ್ಟ್ ಅವ್ರಿಗೆನೋ ಪರ್ಸ್ನಲ್ ಕೆಲಸಗಳು ಇರ್ಬೋದು ಇಂಟ್ರೆಸ್ಟ್ ನಾನು ಇದರಲ್ಲಿ ಕಮೆಂಟ್ ಮಾಡೋರು ಯಾರೂ ಇಲ್ಲ ಯಾರು ಯಾರು ಮನಸ್ಸಲ್ಲಿ ಇತ್ತು ಪೀಪಲ್ ಹೂ ವಾಂಟ್ ದಟ್ ಸಪೋರ್ಟಿಂಗ್ ದಿಸ್ ಕಾಸ್ ಅಂದೆ ಅವರೆಲ್ಲ ಬಂದರು ಅಂಡ್ ಯಾ ಬೇರೆಯವ್ರು ಯಾರು ಬಂದಿಲ್ಲ ಅಂತ ನಾನು ಯಾರೂ ಇಲ್ಲ ಕಮೆಂಟ್ ಮಾಡೋದಕ್ಕೆ ಅದರಲ್ಲಿ ಸರ್ ಇನ್ನೊಂದೇನಂದ್ರೆ ಈಗ ನಮ್ಮ ನಾನು ಸಲ ನಮ್ಮ ಮಾವ ಮಕ್ಕಳು ಮದ್ವೆಗೆ ಹೋಗಿಲ್ಲ ನಮ್ಮ ಸಂಬಂಧಿಕ ಸಾವಿಗೆ ಹೋಗಿಲ್ಲ ಹಂಗಂತ ನನ್ನ ಪ್ರೀತಿ ಇಲ್ಲ ಸಾವು ಮದುವೆ ವಿಚಾರ ಪ್ರೀತಿ ಇಲ್ಲ ಅಂತಲ್ಲ ಕೆಲಸದ ಬಗ್ಗೆ ಗೌರವ ಇಲ್ಲ ಅಂತಲ್ಲ ಆ ಟೈಮ್ ಬಹುಶಃ ಏನೋ ರೀಸನ್ಸ್ ಇರ್ಬೋದು ತುಂಬಾ ಬಲವಾದ ಕಾರಣ ಇರ್ಬೋದು ಹಂಗಾಗಿ ಬರದೇ ಇರ್ಬೋದು ನಿಮ್ಮ ಚಿತ್ರದಿಂದ ಯುನಿಟಿ ಆಗಿದ್ರೆ ಎಲ್ಲರೂ ಕೂಡ ಈ ಬಂದಲ್ಲಿ ಅಂತ ನನ್ನ ಪ್ರಶ್ನೆ ಸರ್ ಹೆಚ್ಚು ವಿರುದ್ಧವಾಗಿ ಅಥವಾ ಒಂದೇ ನಿಲುವು ನಮ್ದು ಅನ್ನುವಂತದ್ದಿದ್ರೆ ಬಹುತೇಕ ಈ ರೀತಿ ಅರ್ಧ ಮರ್ಧ ನೀವ್ ಹೇಳ್ಬೋದು ನಾವು ಕಲಾವಿದರಿದ್ದೀವಿ ಕಲಾವಿದರು ಜೊತೆಗೆ ಡೈರೆಕ್ಟರ್ಸ್ ಬಂದಿದ್ದಾರೆ ಸಿನಿಮಾ ತಂತ್ರಜ್ಞಾನ ಬಂದಿದ್ದಾರೆ ಲೈಟ್ ಬಾಯ್ಸ್ ಬಂದಿದ್ದಾರೆ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ಅಂತೇಳಿ ನಿಜಕ್ಕೂ ಬಿಸ್ನೆಸ್ ಮಾಡ್ತಕ್ಕಂಥವ್ರು ನಿರ್ಮಾಪಕರು ವಿತರಕರು ಸಿನಿಮಾ ಥಿಯೇಟರ್ ಮಾಲೀಕರು ಎಲ್ಲಿ ಕಾಣಿಸ್ತಾ ಇದ್ರಲ್ಲಿ ಬಂದಿಲ್ಲ ಮೇನ್ ಸೆಕ್ಷನ್ ಬಂದಿಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ಸಿನಿಮಾ ಥಿಯೇಟರ್ ಮಾಲೀಕರು ಇಲ್ಲ ಪ್ರೊಡ್ಯೂಸರ್ ಇಲ್ಲ ನೀವು ಸೇ ಹೋಲ್ ಸಿನಿಮಾ ಇಂಡಸ್ಟ್ರಿ ಯುನೈಟ್ ಅಂತ ಹೇಳ್ಬೋದು ಲಕ್ಷಾಂತರ ಜನ ಸೇರಿದ್ರಲ್ಲ ಅವ್ರು ಯಾರಾಗ್ರ ಲಕ್ಷಾಂತರ ಜನ ಸೇರಿದ್ರಲ್ಲ ಅವ್ರು ಯಾರಾಗ ಅವ್ರು ಸೇರ್ತಕ್ಷಣ ನಾಳೆ ನೀವು ಡಬ್ಬಿಂಗ್ ನಿಲ್ಸಕಾಗತ್ತಾಗಿ ಮಾಡ್ತಾರೆ ಬೆದರಿಕೆ ನಾವು ನೋಡ್ತೀವಿ ಅಂತಂದ್ರೆ ಕಾನೂನು ಇದೆ ಅದು ಕಾನೂನು ಹೋರಾಟ ಖಂಡಿತವಾಗೂ ಇದೆ ಸತ್ಯ ಕಾನೂನು ಹೋರಾಟ ಇದೆ ಎಲ್ಲವೂ ಇದೆ ಸತ್ಯ ಆದ್ರೆ ಜನದ ಮುಂದ್ಗಡೆ ಜನದ ಅಭಿಪ್ರಾಯದ ಮುಂದ್ಗಡೆ ಯಾವ ಕಾನೂನು ಇರಲ್ಲ ಈಗ ಒಗ್ಗಟ್ಟಿನಿಂದ ಇಡೀ ಕರ್ನಾಟಕ ನಮಗೆ ಡಬ್ಬಿಂಗ್ ಬೇಡ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ ಅದನ್ನ ಈಗ ಆಲ್ರೆಡಿ ನಾವು ಪ್ರೂವ್ ಮಾಡಿ ತೋರಿಸಿದೀವಿ ಇವತ್ತು ಲಕ್ಷಾಂತರ ಜನ ಬೀದಿಗಿಡಿದ್ರು ಎಸ್ ಬಿ ಎಂ ಬ್ಯಾಂಕಿಂದ ಹಿಡಿದು ಸಂತೋಷ್ ತೇಟರ್ಗೂ ಎಲ್ಲಿ ನೋಡಿದ್ರು ಜನ ಇದ್ರು ಯಾಕೆ ಬಂದಿದ್ರು ಎಲ್ಲರೂ ಪ್ರತಿ ನಾಳೆ ಈಗ ಡಬ್ಬಿಂಗ್ ಮಾಡೇ ಮಾಡ್ತೀನಿ ಅದೇನಾಗುತ್ತೆ ಅಂತ ಸಿನಿಮಾ ಹಾಕಿದ್ರೆ ನೀವೇನ್ ಮಾಡ್ತೀರಿ ಈಗ ವಿಜಯ್ ಹೇಳ್ತಾ ಇದ್ರೆ ನಾವು ಹೊಡಿತೀವಿ ನಾವು ಬಿಡಲ್ಲ ನಮ್ಮ ನಾವು ನಮ್ಮದೇ ಆದಂತ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ನೋಡೋಣ ಅದು ಹೆಂಗಾಗುತ್ತೆ ನಾವು ಯಾವ ಕಾರಣಕ್ಕೂ ಇದಕ್ಕೆ ಅವಕಾಶ ಹೇಳ್ತಾರೆ ನಾಳೆ ಮಾಡ್ತಾರೆ ಸಿನಿಮಾ ಥಿಯೇಟರ್ ಮಾಲೀಕ ನಾನು ರೆಡಿ ಇದೀನಿ ಒಬ್ಬ ಡಿಸ್ಟ್ರಿಬ್ಯೂಟರ್ ರೆಡಿ ಇದ್ರೆ ಅಥವಾ ಸಿನಿಮಾ ಡಬ್ಬಿಂಗ್ ಮಾಡೋಣ ರೆಡಿ ಒಬ್ಬ ನಿರ್ಮಾಪಕ ರೆಡಿ ಇದ್ರೆ ಸಿನ್ಮಾ ಓಡುತ್ತವಾಗ ಏನ್ ಮಾಡ್ತೀರಿ ಚಿತ್ರರಂಗದ ಕಲಾವಿದ್ರ ಇದಾರೆ ಚಿತ್ರರಂಗದ ಅಣ್ಣಂದ್ರ ಇದಾರೆ ಇಡೀ ಜನಸಮೂಹ ಇದೆ ನಮ್ ಜೊತೆಗೆ ಎಲ್ಲರೂ ನಿಂತ್ಕೊಂಡು ಹೋರಾಟ ಮಾಡ್ತೀವಿ we are all one we are all bande band it's not only about that niv hidida munche that kelsa sigala sigala it's not about just work we are we are nam uh, that any day we can start our careers and anything we can start in our life you know that much i think we all are uh, uh, capable of doing ಸರ್ ಒಂದು ತಿಳ್ಕೊಬೇಕು ಕ್ಲೀನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಮಕ್ಕಳಿಗೂ ಇದೀವಿ ನಾವು ಒಂದು ಡೋರ್ ಅನ್ನ ಈಗ ನಾನು ಬಂದಿದ್ದೀನಿ ಒಬ್ಬ ಹೀರೋ ಆಗಿ ಆಯ್ತಾ ಇದು ಸಾಧ್ಯ ಆಗಿದ್ದು ಯಾಕೆಂದ್ರೆ ಅಕಸ್ಮಾತ್ ಈ ಒಂದು ಡಬ್ಬಿಂಗ್ ಅನ್ನೋ ಭೂತ ಇದ್ದಿದ್ರೆ ಖಂಡಿತವಾಗ್ಲೂ ನನ್ನ ಹುಡ್ಕೊಳಕ್ ಸಾಧ್ಯ ಆಗ್ತಾ ಇರಲ್ಲ ಸಾಧ್ಯ ಆಗುತ್ತೆ ನನಗೆ ನೀವು ಸಿನಿಮಾ ಇರೋದ್ರಿಂದ ಅಥವಾ ಡಬ್ಬಿಂಗ್ ಬರ್ದೇ ಹೋದ್ರೆ ಮಾತ್ರ ಕನ್ನಡ ಉಳಿಯುತ್ತೆ ಕನ್ನಡ ಭಾಷೆ ಉಳಿಯುತ್ತೆ ಅನ್ನುವಂಥದ್ದು ಅಂತ ಸೆಲ್ಫಿಶ್ ಸೆಲ್ಫಿಶ್ ಕನ್ನಡ ಸಿನಿಮಾ ಒಂದು ಮಾತೀ ನನಗೆ ಇಲ್ಲಿ ಇರೋ ಜನ ಇಷ್ಟೊಂದು ದೊಡ್ಡ ದೊಡ್ಡ ಆಕ್ಟರ್ಸ್ ಇದಾರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಶಂಕರ್ ನಾಗ್ ಅವರು ಅಂಡ್ ವಿಷ್ಣು ಸರ್ ಎಲ್ಲರು ಅಂತ ಟುಡೇ ಡಬ್ಬಿಂಗ್ ಕಮ್ಸ್ ಅಂದ್ರೆ ಯು ವಿಲ್ ನಾಟ್ ಸಿ ಎನಿಥಿಂಗ್ ಆನ್ ಟೆಲಿವಿಷನ್ ಇಟ್ ವಿಲ್ ಬಿ ಆಲ್ ಹಿಂದಿ ತಮಿಳ್ ತೆಲುಗು ಫಿಲ್ಮ್ಸ್ ಬರ್ತಾ ಇರುತ್ತೆ ಕರೆಕ್ಟ್ ಅಲ್ವಾ ಈವನ್ ಟೆಲಿವಿಷನ್ ಅಲ್ಲಿ ಕೂಡ ಟಿವಿ ಸಿರಿಯಲ್ ಡಬ್ ಆಗಿ ಬಂದ್ರೆ ಇಡೀ ಇಡೀ ಇಂಡಸ್ಟ್ರಿ ವಿಲ್ ಬಿ ವ್ಯಾನಿಶ್ ಇಟ್ ವಿಲ್ ಜಸ್ಟ್ ಫಿನಿಶ್ ಯುನೋ ಮರಾಠಿ ಮರಾಠಿನಲ್ಲಿ ಆಗಿದೆ ಅದನ್ನ ಆಮೇಲೆ ಜನ ಮರಾಠಿ ಸಿನಿಮಾಗಳು ಸಂಪೂರ್ಣವಾಗಿ ಆಮೇಲೆ ಜನ ಸಿನಿಮಾ ಎಫೆಕ್ಟ್ ಆಗಿದೆ ಒಂದು ಮಾತಾಡಿ ನನಗೆ ಡಬ್ಬಾಗಿ ಒಂದು ಸಲ ಸಂಪೂರ್ಣವಾಗಿ ನಾಶ ಆಗಿ ಮತ್ತೆ ಅದು ಶುರುವಾಗಿರೋದು ಈಗ ಒಂದು ಮಾತು ಒಂದು ಮಾತು ಹೇಳಿ ನನಗೆ ನಾನು ಎಲ್ಲಿ ಹೋಗ್ತೀನಿ ಅಂದ್ರೆ ಜನ ಹೇಳ್ತಾರೆ ಮೇಡಂ ಕನ್ನಡದಲ್ಲೇ ಮಾತಾಡಿ ಕನ್ನಡ ಬರುತ್ತಾ ಕನ್ನಡ 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 ಬರುತ್ತೆ ಈಗ ಏನು ತಪ್ಪಿದ್ರೆ ಕೂಡ ಮಾತಾಡ್ತೀನಿ ಇಷ್ಟಪಟ್ಟು ಕಷ್ಟಪಟ್ಟು ಕಲ್ತಿದ್ದೀನಿ ಪ್ರೀತಿ ಇದೆ ಭಾಷೆ ಮೇಲೆ ನಾನು ಎಲ್ಲಿ ಹುಟ್ಟಿದ್ದೆ ಯು ಪಿ ಅಲ್ಲಿ ನನಗೆ ಏನು ಬೇಕಿತ್ತು ಕನ್ನಡ ಕಲಿಯೋದಕ್ಕೆ ಯಾಕೆಂದ್ರೆ ಐ ರೆಸ್ಪೆಕ್ಟಿಂಗ್ ರಿಸ್ಪೆಕ್ಟಿಂಗ್ ಲ್ಯಾಂಗ್ವೇಜ್ ದ ಪೀಪಲ್ ಆಫ್ ಕರ್ನಾಟಕ ಅದಕ್ಕೆ ನಾನು ಕನ್ನಡ ಮಾತಾಡ್ತೀನಿ ಬಹಳಷ್ಟು ಜನ ನಮ್ಮ ಕನ್ನಡ ಕಲಾವಿದರುಗಳೇ ಹೀರೋ ಹೀರೋನ್ಗಳು ಹಿಂದಿಯಲ್ಲಿ ಮಾತಾಡ್ತಾರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಪೂಜಾ ಅವರ ಪ್ರಕಾರ ಹೊರಗಿನ ಬಂದು ಕನ್ನಡ ಕಲಿತಿದ್ದಾರೆ ಆ ರೀತಿಯ ನಮ್ಮ ಕನ್ನಡ ಕಲಾವಿದರು ಕೂಡ ನಡ್ಕೊಳ್ಳಲ್ಲ ಅನ್ನುವಂಥದ್ದು ಬಹುತೇಕ ಇನ್ನೊಂದು ಪ್ರಶ್ನೆ ಇರ್ತಕ್ಕಂಥದ್ದು ನಾವಿದ್ದರೆ ಮಾತ್ರ ಕನ್ನಡ ಇರುತ್ತೆ ಅನ್ನುವಂಥ ಒಂದು ಅಭಿಪ್ರಾಯದಲ್ಲ ಅದು ನಿಜಕ್ಕೂ ಕೂಡ ಸರ್ವಾಧಿಕಾರ ಧೋರಣೆ ಅಂತುತ್ತೆ ಯಾಕಂತಂದರೆ ಮುಂದಿನ ದಿನಗಳಲ್ಲೂ ಕೂಡ ಸಿನಿಮಾ ಜೊತೆ ಕನ್ನಡವೂ ಇರುತ್ತೆ ಆದರೆ ಸಿನ್ಮಾಕ್ಕಿಂತ ಮೊದಲು ಕನ್ನಡ ಇತ್ತು ಆದರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಡಬ್ಬಿಂಗ್ ಬಂದರೆ ಯಾರಿಗೆ ತೊಂದರೆ ಡಬ್ಬಿಂಗ್ ಯಾರು ತರ್ತಾ ಇದ್ದಾರೆ ಡಬ್ಬಿಂಗ್ ಪರವಾಗಿ ನಿಂತಿರೋರು ಸತೀಶ್ ಹೇಳೋ ಪ್ರಕಾರ ನಮ್ಮನೇಲೇ ಆ ರೀತಿಯ ಒಂದು ರೀತಿ ದ್ರೋಹಿಗಳಿದ್ದಾರೆ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದಾರೆ ಬಹುತೇಕ ಅವರು ಮನೆ ಒಳಗಿನ ಸಮಸ್ಯೆಗಳನ್ನೇ ಇಡೀ ರಾಜ್ಯ ಸಮಸ್ಯೆ ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಬಹುತೇಕ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಅದಕ್ಕಿಂತ ಓದ್ಬೇಕು